ಅದಕ್ಕೆ ಏನು ಯೋಚನೆ ಮಾಡಬೇಡಿ, ನಾನು ಕರ್ಕೊಂಡ್ಬರ್ತೀನಿ ಕರ್ಕೊಂಡ್ಬರ್ತೀನಿ ಕರ್ಕೊಂಡು ಬಂದೇ ಬರ್ತೀನಿ. ನೋಡಿ, ನಾನು ಕೊಟ್ಟಿರ್ತಕ್ಕಂಥ ಮಾತ್ರೆಗಳನ್ನ ಒತ್ತೊತ್ತಿಗೆ ಸರಿಯಾಗಿ ಅಪ್ಪಾಜಿ ಕೊಡಬೇಕು. ಅಪ್ಪಾಜಿ ಅವರೇ, ನೀವು ಮೊದಲು ಥರ ಓಡಾಡಬಾರ್ದು, ಚೆನ್ನಾಗಿ ನೀರು ಕುಡಿಬೇಕು, ವಿಶ್ರಾಂತಿ ತಗೋಬೇಕು. ಆಯ್ತು, ಬನ್ನಿ ಡಾಕ್ಟರ್, ನಾನು ನಿಮ್ಗೆ ಬಿಡ್ತೀನಿ. ಪ್ರತಾಪ್ ಅವರೇ, ಅವ್ರ ಮನಸ್ಸಿಗೆ ನೆಮ್ಮದಿ ಬೇಕು. ಅವ್ರ ಇಚ್ಛೆ ವಿರುದ್ಧವಾಗಿ ಯಾರೂ ನೋಡ್ಕೋಬೇಡಿ. ನಾನು ಕೊಟ್ಟಿರೋ ಔಷಧಿನ ದಿನ ಕೊಡ್ತಾ ಇರಿ, ಸರಿ ಹೋಗ್ತಾರೆ. ಆಯ್ತು ಡಾಕ್ಟರ್, ಹಾಗೇನಾರ ಇತ್ತು ಅಂದರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ. ಏಯ್ ಬರೋ ಇಲ್ಲಿ, ಏನೋ ಮಾತಾಡ್ತಿದ್ದೆ ಅಲ್ಲಿ. ಏನು ಇಲ್ಲ ಅಣ್ಣ, ಅದು ಆದಿತ್ಯರ ಬಗ್ಗೆ ವಿಚಾರಿಸ್ತಾ ಇದ್ರು. ಆದಿತ್ಯನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತಣ್ಣ, ಗೊತ್ತಾಯ್ತಾ? ಗೊತ್ತಾಗಿರೋ ವಿಚಾರ ಚಂದನ್ ಗೊತ್ತಾಗಿಲ್ಲ ತಾನೆ? ಇಲ್ಲ ಅಣ್ಣ, ಗೊತ್ತಾಗಿಲ್ಲ. ಗೊತ್ತಾಯ್ತು, ಕೆಲಸ ನೋಡ್ಕೋಕ್. ಯಜಮಾನ್ರು, ವಾರಸ್ದಾರ್ರು, ಹೇಗಿದ್ದೀರಾ? ಕುಶಲವೇ? ಸಿಂಹ ವಂಶದ ಮರಿ ಸಿಂಹ ಅಲ್ಲಲ್ಲ, ಸಿಂಹದ ಮರಿ. ಅದಕ್ಕೆ ಸಿಂಹನ ಕರ್ಕೊಂಡು ಕಾಡ್ಗೆ ಹೋಗ್ತಿರೋದು. ಸಿಂಹ ಕಾಡಲ್ಲೇ ಇರಬೇಕು, ಆದ್ರೆ ಸಿಂಹನ ಕಾಡಲ್ಲಿ ಬದುಕೋದಿಕ್ಕೆ ಬಿಡಲ್ಲ. ಬಾಲಿ ಕಾಯ್ತಾ ಇರ್ತಾನೆ ನರಸಿಂಹ ನಿನ್ನ ನಾಶ ಮಾಡೋದಿಕ್ಕೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನಂಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನಿ ವಾಸ ಆಗಿದ್ರೆ ತಾನೆ ಹೇಳಕ, ಹಟ್ಟಿನಿ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು
ಎಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು. ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.